ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡತಿ ಶ್ವೇತಾ ಗೌಡ. ಸ್ನೇಹಿತರೆ, ಇವತ್ತು ನಾನು ಗರ್ಭದಲ್ಲಿರುವಂತಹ ಮಗು ಹೆಣ್ಣ ಗಂಡ ಅಂತ ಕೆಲವೊಂದು ಲಕ್ಷಣಗಳಿಂದ ನಾವು ಯಾವ ರೀತಿ ತಿಳ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ನಿಮ್ಮ ಕನ್ನಡತಿನ ಪ್ರೋತ್ಸಾಹ ಮಾಡಿ ಅಂತ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡ್ತೀನಿ. ಫ್ರೆಂಡ್ಸ್, ಪ್ರತಿಯೊಂದು ಹೆಣ್ಮಗು ತಾನು ಗರ್ಭಿಣಿ ಅಂತ ಗೊತ್ತಾದಾಗ ಅವಳ ತಲೆಯಲ್ಲಿ ಸಾಕಷ್ಟು ಯೋಚನೆಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ನನಗೇನು ಮಗು ಆಗ್ಬೋದು ಅಂತ. ನಾನು ಕೂಡ ಪ್ರೆಗ್ನೆಂಟ್ ಆಗಿದಾಗ ನನ್ನ ತಲೆಯಲ್ಲೂ ಫಸ್ಟ್ ಬಂದಿದ್ದು ನನಗೇನು ಮಗು ಆಗ್ಬೋದು ಅಂತ. ನನಗೆ ತುಂಬ ಇಷ್ಟ ಇದ್ದಿದ್ದು ಹೆಣ್ಮಗು ಆಗಬೇಕು ಅಂತ, ಆದರೆ ನನಗಾಗಿರೋದು ಗಂಡು ಮಗು. ಸೊ ನಾವು ಕುತೂಹಲದಿಂದ ನಾವು ಯೂಟ್ಯೂಬ್ನ ಸರ್ಚ್ ಮಾಡೋದಾಗಿರ್ಬೋದು, ಚೈನೀಸ್ ಕ್ಯಾಲೆಂಡರ್ಗಳನ್ನ ನೋಡೋದಾಗಿರ್ಬೋದು, ಯಾರಾದರೂ ದೊಡ್ಡವರು ನಮ್ಮ ದೇಹದ ಲಕ್ಷಣಗಳನ್ನ ನೋಡಿ ನಿಮ್ಗೆ ಈ ಮಗುನೇ ಆಗುತ್ತೆ ಅಂದಾಗ ಅದನ್ನು ಕುತೂಹಲದಿಂದ ಕೇಳಿಸ್ಕೊಳ್ಳೋದಾಗಿರ್ಬೋದು. ಈ ರೀತಿ ಎಲ್ಲರೂ ಆ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ವುಮೆನ್ಗಳು ಮಾಡೇ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿ, ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡು ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ನನಗೆ ಒಂದು ಲಕ್ಷಣಗಳಿತ್ತು, ಬೇರೆಯವ್ರು ಹೇಳೋ ಲಕ್ಷಣಕ್ಕೂ ನನಗೂ ಎಷ್ಟು ಸರಿ ಒಂದು ತಾಯಿತು ಅಂತ ಅದನ್ನ ಜೆನ್ಯೂನ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಏನೇನು ಲಕ್ಷಣಗಳು ಹೇಳ್ತಾರೆ ಎಲ್ಲರೂ ಸಾಮಾನ್ಯವಾಗಿ, ಅದು ನನಗೆ ಯಾವ ರೀತಿ ಅದು ನನಗೆ ಆ ಲಕ್ಷಣಗಳು ಸೇರಿ ಒಂದಕ್ಕೊಂದು ಮ್ಯಾಚ್ ಆಗ್ತಿತ್ತು ಅಂತ, ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಮಗುವಿನ ಹಾರ್ಟ್ ಬೀಟ್. ಮಗುವಿನ ಹಾರ್ಟ್ ಬೀಟ್ 140 ಹಿಡಿದು 145 ವರ್ಗೂ ಇದ್ರೆ ಗಂಡು ಮಗು ಅಂತ ಹೇಳ್ತಾರೆ. 150 ಹಿಡಿದು 155 ವರ್ಗೂ ಇದ್ರೆ ಅದನ್ನ ಹೆಣ್ಮಗು ಅಂತಾರೆ. ನನ್ನ ಕೇಸಲ್ಲಿ ಅದು ಕರೆಕ್ಟ್ ಆಯ್ತು, ಯಾಕಂದ್ರೆ ನನ್ನ ಒಂದು ಮಗುವಿನ ಹಾರ್ಟ್ ಬೀಟ್ ಹತ್ರ ಹತ್ರ 140 ಕರೆಕ್ಟ್ ಆಗಿತ್ತು. ಈಗ ನಾನು ನಿಮ್ಗೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ತೋರಿಸ್ತೀನಿ. ಅದೇ ಅದರ ಇದರಲ್ಲಿ ಏನಂದ್ರೆ ಒಂದು ಕನ್ಫ್ಯೂಷನ್ ಆಗುತ್ತೆ, ನಾವು ಪ್ರೆಗ್ನೆಂಟ್ ಆಗಿದ ತಕ್ಷಣನೇ ನಮಗೆ ಮಗುವಿನ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರೆ. ಫಸ್ಟ್ನೇ ತಿಂಗಳು, ಎರಡನೇ ತಿಂಗಳು, ಮೂರನೇ ತಿಂಗಳು ನಾವು ಅವಾಗ ಲೆಕ್ಕ ಇಟ್ಕೋಬಾರ್ದು, ಅವಾಗ ವೇರಿಯೇಷನ್ ಆಗ್ತಾನೆ ಇರುತ್ತೆ. ನನಗೆ ತಗೊಂಡ್ರೆ ಎರಡನೇ ತಿಂಗಳು ಮೂರನೇ ತಿಂಗಳಲ್ಲೆಲ್ಲ 150-155 ವರೆಗೂ ಇತ್ತು. ನಾವು ಕರೆಕ್ಟಾಗಿ ಒಂದು 5 ಆಗಾದ್ಮೇಲಿಂದ ಮಗುವಿನ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾ ಇದ್ರೆ ಈ ಒಂದು ಲಕ್ಷಣದಿಂದ ನಾವು ಕರೆಕ್ಟಾಗಿ ತಿಳ್ಕೊಬೋದು ಹೆಣ್ಮಗುನ ಗಂಡು ಮಗುನ ಅಂತ. ಗಂಡು ಮಗುಗೆ ಆಲ್ಮೋಸ್ಟ್ 140 142-143 145 ಒಳಗಡೆನೆ ಇರುತ್ತೆ. ಈಗ ಬನ್ನಿ ನಾನು ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ತೋರಿಸ್ತೀನಿ 5 ತಿಂಗಳದು. ಆಗ ನನ್ನ ಮಗುವಿನ ಹಾರ್ಟ್ ಬೀಟ್ 140 ಇದೆ, ನೋಡ್ಬೋದು. ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನನ್ನ ಮಗುವಿನ ಹಾರ್ಟ್ ಬೀಟ್ ಬಂದು FHR ಅಂದರೆ ಫೀಟಲ್ ಹಾರ್ಟ್ ರೇಟ್ ಅಂತ ಹೇಳ್ಬಿಟ್ಟು, ಫೀಟಲ್ ಕಾರ್ಡಿಯಾಕ್ ಆಕ್ಟಿವಿಟೀಸ್ ಅಥವಾ ಫೀಟಲ್ ಹಾರ್ಟ್ ರೇಟ್ ಅಂತ ಹೇಳಿ FHR ಅಂತ ಅಂದರೆ ನೋಡ್ತಾ ಇದ್ದೀರಾ 140 ಇದೆ. ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಇತ್ತು. ಸೊ ನನಗೆ 5 ಆದಮೇಲೆ ಇದೆಲ್ಲ ಕೌಂಟ್ ಆಗೋದು, ನಿಮಗೆ 5-6-7 ಮಂತ್ಸಲ್ಲಿ ಅಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟಿದೆ ಹಾರ್ಟ್ ಬೀಟ್ ಅಂತ. ಸೊ ನೋಡ್ತಾ ಇದ್ದೀರಾ ಬೇಬಿ ಬಾಯ್ಗೆ 140-145 ಒಳಗಡೆನೆ ಇರುತ್ತೆ ಆಲ್ಮೋಸ್ಟ್. ಇದು 90% ಅಷ್ಟು ನಿಜಾನೇ ಇದು, ಇದ್ರ ಮುಖಾಂತರ ನೀವು ತಿಳ್ಕೊಬೋದು. ಎರಡನೇದಾಗಿ ಹೇಳ್ಬೇಕಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್. ಗಂಡು ಮಗುಗಾದ್ರೆ ವಾಮಿಟ್ ಕಡಿಮೆ ಆಗುತ್ತೆ, ಹೆಣ್ಮಗುಗಾದ್ರೆ ಮಾರ್ನಿಂಗು ತಲೆ ಸುತ್ತೋದು, ಮೂಡ್ ಆಫ್ ಆಗೋದು, ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಒಂದು ಕೇಸಲ್ಲಿ ನನಗೆ ಒಂದು 3-4 ಮಂತ್ಸ್ ವರೆಗೂ ನನಗೆ ತುಂಬಾನೇ ವಾಮಿಟಿಂಗ್ ಆಗ್ತಾ ಇತ್ತು, ಯಾಕಂದ್ರೆ ಗಂಡು ಮಗು ಇದ್ರೂ ತುಂಬಾನೇ ವಾಮಿಟ್ ಆಗ್ತಾ ಇತ್ತು. ನೀರು ಕುಡಿದ್ರು ಸಹ ನನಗೆ ವಾಮಿಟ್ ಆಗ್ತಾ ಇತ್ತು. ಆಮೇಲೆ ನನಗೆ ಈ ನಾನ್ ವೆಜ್ ಸ್ಮೆಲ್ ಎಲ್ಲ ನೋಡಿದ ತಕ್ಷಣ ನನಗೆ ವಾಮಿಟ್ ಆಗ್ತಿತ್ತು. ತುಂಬಾನೇ ಒಂದು 4 ವರೆಗೂ ನನಗೆ ವಾಮಿಟ್ ಆಗ್ತಾನೆ ಇತ್ತು. ಆಮೇಲೂ ಕೂಡ 4 ಆದ್ಮೇಲೆ ಒಂದು ಅವಾಗವಾಗ 1-2 ಒಂದ್ಸತಿನಾದ್ರು ವಾಮಿಟ್ ಆಗ್ತಿತ್ತು. ವಾಮಿಟೇ ಆಗೋದಿಲ್ಲ ಅಂತ ಏನಿಲ್ಲ, ನನಗೆ ಗಂಡು ಮಗು ಆದ್ರೂ ಕೂಡ ನನಗೆ ವಾಮಿಟ್ ಆಗ್ತಿತ್ತು, ಆದರೆ ಮಾರ್ನಿಂಗ್ ಆಗ್ತಿರ್ಲಿಲ್ಲ. ಅದು ಕರೆಕ್ಟ್ ಆಗಿರ್ಬೋದು, ಮಾರ್ನಿಂಗ್ ಸಿಕ್ನೆಸ್ಸು ಅವೆಲ್ಲ ಏನೂ ಇರಲಿಲ್ಲ ನನಗೆ. ಬಟ್ ಏನಾದರೂ ತಿಂದರೆ, ಜ್ಯೂಸ್ ಕುಡಿದ್ರೆ ಅವಾಗೆಲ್ಲ ನನಗೆ ವಾಮಿಟ್ ಆಗ್ತಿತ್ತು ಫ್ರೆಂಡ್ಸ್. ಈಗ ಹೆಣ್ಮಕ್ಳಿಗಾದ್ರೆ ವಾಮಿಟ್ ಆಗುತ್ತೆ ಅಂತಾರೆ ಜಾಸ್ತಿ, ಗಂಡು ಮಕ್ಳಿಗಾದ್ರೆ ವಾಮಿಟ್ ಆಗಲ್ಲ ಅಂತಾರೆ. ಇದನ್ನು ನಾನು ಒಪ್ಪೋದಿಲ್ಲ, ಯಾಕಂದರೆ ನನ್ನ ಕೇಸಲ್ಲಿ ನನಗೆ ತುಂಬಾ ವಾಮಿಟ್ ಆಗ್ತಾ ಇತ್ತು. ಮೂರನೇದು ಹೇಳ್ಬೇಕಂದ್ರೆ ಬೇಬಿ ಬಾಯ್ ಏನಾದರೂ ಇದ್ರೆ ಈ ಖಾರ ಹುಳಿ ಈ ಥರದ್ದು ಇಷ್ಟಪಡ್ತಾರೆ, ಬೇಬಿ ಗರ್ಲ್ ಇದ್ರೆ ಸ್ವೀಟು ಆ ಥರದ್ದು ಇಷ್ಟಪಡ್ತಾರೆ ಅಂತ. ಸೊ ನನ್ನ ಕೇಸಲ್ಲಿ ಏನಾಗಿತ್ತು ಅಂದರೆ ನನಗೆ ನಾನ್ ವೆಜ್ ಅಂದ್ರೆ ಆಗ್ತಾ ಇರಲಿಲ್ಲ ನನಗೆ, ಈ ಅದು ನೋಡಿದ್ರೇ ವಾಮಿಟ್, ಅದನ್ನು ವಾಸನೆ ನೋಡಿದ್ರೇ ವಾಮಿಟ್ ಆಗ್ತಾ ಇತ್ತು. ನಾನು ಇಡೀ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ನಾನು ನಾನ್ ವೆಜ್ಜೇ ತಿಂದಿಲ್ಲ, ನನಗೆ ಅಷ್ಟು ಅದು ನೋಡಿದ್ರು ವಾಮಿಟ್ ಆಗ್ತಿತ್ತು, ಅದು ಸ್ಮೆಲ್ ನೋಡಿದ್ರಂತೂ ವಾಮಿಟ್ ಆಗ್ತಾ ಇತ್ತು. ಸೊ ನಾನ್ ವೆಜ್ ಅಂದಮೇಲೆ ಆಬ್ವಿಯಸ್ಲಿ ಖಾರ ಇದ್ದೇ ಇರುತ್ತಲ್ವಾ, ಸೊ ನನಗೆ ಹಾಕ್ತಾ ಇರಲಿಲ್ಲ. ನಾನು ಅಂತ ಏನು ಖಾರ ಉಪ್ಪು ಹುಳಿ ತಿನ್ಬೇಕು ಅಂತ ನನ್ನ ಕೇಸಲ್ಲಿ ಅನಿಸಿಲ್ಲ,
ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನ ಮಾತ್ರ ಹೇಳ್ತಾ ಇದ್ದೀನಿ. ನನಗೆ ಸ್ವೀಟ್ ಸ್ವಲ್ಪ ಸ್ವಲ್ಪ ತಿನ್ಬೇಕು ಅನಿಸ್ತಿತ್ತು. ಏನು ನನಗೇನು ಸ್ವೀಟೇ ತಿಂದಿಲ್ಲ ಅಂತ ಏನಿಲ್ಲ, ಸ್ವೀಟ್ ಏನಾದರೂ ಸ್ವೀಟು ಜಾಮೂನು ಈ ಥರದ್ದೆಲ್ಲ ನನಗೆ ತಿನ್ಬೇಕು ಅನಿಸ್ತಿತ್ತು. ನನಗೆ ಇದನ್ನು ಯಾಕೋ ನನ್ನ ಒಂದು ನನಗೆ ಯಾಕೋ ಇದನ್ನು ನನಗೆ ಸರಿ ಅನಿಸಿಲ್ಲ. ಯಾಕಂದರೆ ಆ ಬೇಬಿ ಬಾಯ್ ಇದ್ರೆ ಖಾರ ಹುಳಿ ತಿನ್ಬೇಕು, ಸ್ವೀಟ್ ತಿನ್ಬೇಕು ಅನ್ಸಲ್ಲ. ಬೇಬಿ ಗರ್ಲ್ ಇದ್ರೆ ಸ್ವೀಟು ಅಂತಾರೆ. ನನ್ನ ಕೇಸಲ್ಲಿ ಅದು ಫ್ಲಾಪ್ ಆಯಿತು. ನನಗೆ ಸ್ವೀಟು ಕೂಡ ಇಷ್ಟ ಆಗ್ತಿತ್ತು. ಹಾಗೆ ಈಗ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಬೇಬಿ ಬಾಯ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಬೇಬಿ ಗರ್ಲ್ ಇದ್ರೆ ಮುಖ ಎಲ್ಲ ಕೆಟ್ಟೋಗುತ್ತೆ, ಚೆನ್ನಾಗಿರಲ್ಲ. ಯಾಕಂದ್ರೆ ಅದು ಬ್ಯೂಟಿ ಎಲ್ಲ ಹೆಣ್ಮಗುನೇ ತಗೊಂಡ್ಬಿಡುತ್ತೆ, ಗಂಡ್ಮಗು ಇದ್ರೆ ಏನು ತಗೊಳಲ್ಲ, ಅವಾಗ ತಾಯಿ ತುಂಬಾ ಚೆನ್ನಾಗಿರ್ತಾರೆ ಅಂತ. ಇದು ನನ್ನ ಕೇಸಲ್ಲೂ ಇದು ನಿಜ ಆಯ್ತು. ಯಾಕಂದ್ರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಫೇರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನನ್ಗೇನು ನನ್ನ ಮುಖದಲ್ಲಿ ಏನು ಚೇಂಜಸ್ ಆಗೇ ಇರಲಿಲ್ಲ. ಈಗ ಹೆಂಗಿದ್ನೋ ನಾನು ಪ್ರೆಗ್ನೆಂಟ್ ಅಲ್ಲೂ ಹಾಗೆ ಇದ್ದೆ. ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಬ್ರೈಟ್ ಆಗಿ ಸ್ಕಿನ್ ಎಲ್ಲ ಗ್ಲೋ ಆಗಿ ಕಾಣಿಸ್ತಾ ಇತ್ತು. ಸೊ ಇದನ್ನ ನಾನು ಒಪ್ಕೊಳ್ತೀನಿ. ಜೊತೆಗೆ ನನಗೆ ಬೇಬಿ ಬಾಯ್ ಇದ್ರೆ ಹೇರ್ ಗ್ರೋತ್ ಚೆನ್ನಾಗುತ್ತೆ ಅಂತ ಇದನ್ನು ಕೂಡ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ನನ್ನ ಕೂದಲು ತುಂಬಾ ಹೇರ್ ಗ್ರೋತ್ ಆಗ್ತಿತ್ತು, ಮತ್ತೆ ಶೈನಿ ಶೈನಿ ಒಂದು ಚೂರು ಹೇರ್ ಫಾಲ್ ಆಗ್ತಾ ಇರಲಿಲ್ಲ. ಇದನ್ನು ನನಗೆ ಓಕೆ ಅನಿಸ್ತು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನು ನಿಜ. ಈ ತರ ಏನಾದ್ರೂ ಹೇರ್ ತುಂಬಾ ಚೆನ್ನಾಗಿ ಬೆಳೆದು ಹೇರ್ ಗ್ರೋತ್ ಆಗ್ತಾ ಇದ್ರೆ, ಜೊತೆಗೆ ಮುಖ ಚೆನ್ನಾಗಿ ಲಕ್ಷಣವಾಗಿದ್ರೆ ಅದು ಗಂಡು ಮಗು ಲಕ್ಷಣ ಅಂತ ಹೇಳ್ತಾರೆ. ಅದು ಕೂಡ ನನ್ನ ಒಂದು ಅನುಭವದಲ್ಲಿ ಅದು ಕೂಡ ನಿಜ ಅನಿಸ್ತು. ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಟಮ್ಮಿ ಪೊಸಿಷನ್, ನಮ್ಮ ಹೊಟ್ಟೆಯ ಆಕಾರ. ಬೇಬಿ ಬಾಯ್ ಇದ್ರೆ ಹೊಟ್ಟೆ ಒಂದ್ ಸ್ವಲ್ಪ ಮುಂದೆ ಚೂಪಾಗಿ ಬಂದಿರುತ್ತೆ, ಬೇಬಿ ಗರ್ಲ್ ಇದ್ರೆ ಹಗ್ಲವಾಗಿ ಹೊಟ್ಟೆ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ಅಂತ ಇದನ್ನ ಹಳೆ ಕಾಲದವರು ಸಹ ಯಾರಾದ್ರೂ ವಯಸ್ಸಾಗಿರೋರು ಸಹ ಹೇಳ್ತಾರೆ. ಇದು ಕೂಡ ನನಗೆ ನಿಜ ಅನಿಸ್ತು. ಯಾಕಂದ್ರೆ ನಾನು ಸ್ವಲ್ಪ ದಪ್ಪ ಇದ್ರು ಕೂಡ ನನಗೆ ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ, ತುಂಬಾ ಚಿಕ್ಕ ಹೊಟ್ಟೆ ಇತ್ತು, ಅದು ಮುಂದಕ್ಕೆ ಚೂಪಾಗಿ ಬಂದಿರೋ ತರ ಇತ್ತು. ಹೆಣ್ಮಗುಗೆ ಸ್ವಲ್ಪ ಹಗ್ಲವಾಗಿರುತ್ತೆ, ಯಾಕಂದ್ರೆ ನನ್ನ ಕಸಿನ್ಸ್ನೆಲ್ಲ ನೋಡಿದ್ದೀನಿ, ಜೊತೆಗೆ ನನ್ನ ಸಿಸ್ಟರು ಗಾನವಿ ಪ್ರೆಗ್ನೆಂಟ್ ಅಲ್ಲಿ ನನ್ನ ಸಿಸ್ಟರ್ ಹೊಟ್ಟೆ ಕೂಡ ಅಗ್ಲವಾಗಿತ್ತು. ಇದನ್ನ ನಾನು ಒಪ್ಕೊಳ್ತೀನಿ. ನನ್ಗೆ ಹೊಟ್ಟೆನೆ ಕಾಣಿಸ್ತಾ ಇರ್ಲಿಲ್ಲ, ಹೊಟ್ಟೆ ಬಂದಿದ್ರು ಮುಂದಕ್ಕೆ ಗುಂಡಾಗಿತ್ತು ಕೂಡ ನಾವು ಒಪ್ಕೊಳ್ಳೋಂಥದ್ದೇ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಕೂಡ ನಿಜ ಆಗಿದೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ, ಬೇಬಿ ಬಾಯ್ ಇದ್ರೆ ರೈಟ್ ಸೈಡ್ ಅಲ್ಲಿ ಬಾಯ್ ರೈಟ್ ಸೈಡ್ ಅಲ್ಲಿ ಮಗು ಕಿಕ್ ಮಾಡುತ್ತೆ, ಲೆಫ್ಟ್ ಸೈಡ್ ಇದ್ರೆ ಹೆಣ್ಮಗು ಅಂತ ಹೇಳ್ತಾರೆ. ನನಗೂ ಕೂಡ ಇದು ನಿಜ ಅನಿಸ್ತು. ನನಗೆ ಜಾಸ್ತಿ ಮಗು ಆಡ್ತಾ ಇದ್ದಿದೆ ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ಏನು ಮೂವ್ಮೆಂಟ್ ಇರಲಿಲ್ಲ, ರೈಟ್ ಸೈಡ್ ಅಲ್ಲೇ ನನಗೆ ಜಾಸ್ತಿ ಮಗು ಕಿಕ್ ಮಾಡ್ತಾ ಇದ್ದಿದ್ದು. ಸೊ ಇದು ನಿಜ ಅನ್ಕೊಳ್ತೀನಿ. ಆಮೇಲೆ ನನಗೆ ಯಾವಾಗ್ಲೂ ಲೆಫ್ಟ್ ಸೈಡ್ ಅಲ್ಲೇ ಮಲ್ಕೋಬೇಕು, ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಂಡ್ರೆ ನನ್ಗೆ ಕಂಫರ್ಟ್ ಅನಿಸ್ತಿತ್ತು. ಯಾಕಂದ್ರೆ ಮಗು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ರೈಟ್ ಸೈಡ್ ಮಲ್ಕೊಂಡ್ರೆ ನನ್ಗೆ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು. ಸೊ ನಾನು ಲೆಫ್ಟ್ ಸೈಡೇ ಮಲ್ಕೋತಾ ಇದ್ದೆ. ಇದನ್ನು ಕೂಡ ನಿಜಾನೇ ಅನ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಕೂಡ ನಿಜ ಆಗಿದೆ. ರೈಟ್ ಸೈಡ್ ಅಲ್ಲಿ ಏನಾದ್ರು ಬೇಬಿ ಕಿಕ್ ಮಾಡ್ತಾ ಇದ್ರೆ ಅದನ್ನ ನೀವು ಗಂಡು ಮಗು ಅಂತ ಅನ್ಕೋಬಹುದು, ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ಮಗು ಕಿಕ್ ಮಾಡಿದ್ರೆ ಅದನ್ನ ನೀವು ಹೆಣ್ಮಗು ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಹಾಗೆ ಇದು ಮೇನ್ ಪಾಯಿಂಟ್. ಬೇಬಿ ಬಾಯ್ ಆಗಿದ್ರೆ ಒಕ್ಕಳ ಮುಂದೆ ಬಂದಿರುತ್ತೆ, ಅದು ನಿಮ್ಗೆ ಪಿಕ್ಚರ್ ಅಲ್ಲಿ ನಾನು ತೋರಿಸ್ತೀನಿ, ಮೇಲ್ಗಡೆ ಹಾಕಿರ್ತೀನಿ. ಬೇಬಿ ಬಾಯ್ ಟಮ್ಮಿ ಒಕ್ಕಳ ಮುಂದೆ ಬಂದಿರುತ್ತೆ, ಬೇಬಿ ಗರ್ಲ್ಗೆ ಒಕ್ಕಳ ಮುಂದೆ ಬಂದಿರಲ್ಲ, ಮಾಮೂಲಿಯಾಗೇ ಇರುತ್ತೆ. ಬೇಬಿ ಬಾಯ್ಗಂತೂ ಆಲ್ಮೋಸ್ಟ್ ಒಕ್ಕಳ ಅದು ಮುಂದಕ್ಕೆ ಬಂದಿರುತ್ತೆ. ಇದನ್ನ ಹಳೆ ಕಾಲದವರು ಕೂಡ ಹೇಳ್ತಾರೆ, ನಮ್ಮಮ್ಮ ಅವರಮ್ಮ ಎಲ್ಲರೂ ಹೇಳ್ತಿರ್ತಾರೆ, ಹೊಟ್ಟೆ ನೋಡಿ ಎಷ್ಟೋ ಜನ ಏನ್ ಮಗು ಅಂತ ಹೇಳ್ತಾರೆ. ಸೊ ನನ್ಗೆ ನನ್ನ ಹೊಟ್ಟೆ ನೋಡಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ರು ನಿನ್ಗೆ ಗಂಡು ಮಗುನೇ ಆಗೋದು ಅಂತ. ಸೊ ಅದ್ರ ಪ್ರಕಾರ ಒಕ್ಕಳ ನನಗೆ ಮುಂದೆ ಇದ್ದು ಸೊ ನನಗೆ ಗಂಡು ಮಗುನೇ ಆಗಿದೆ. ಇದ್ರ ಮುಖಾಂತರನು ಸಹ ನೀವು ತಿಳ್ಕೊಬಹುದು ಒಕ್ಕಳ ಏನಾದ್ರು ಮುಂದಕ್ಕೆ ಬಂದಿದ್ರೆ ಅದು ಬೇಬಿ ಬಾಯ್ ಅಂತ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ನಾವು ಪ್ರೆಗ್ನೆಂಟ್ ಅಲ್ಲಿ ಇನ್ನೇನು 9 ಮಂತ್ಸ್ ತುಂಬ್ತಾ ಇದ್ದಂಗೆನೆ ನಮ್ಗೆ ಡಿಲಿವರಿ ಡೇಟ್ ಹತ್ರ ಬರ್ತಾ ಇದ್ದಂಗೆನೆ ನಮ್ಗೆ ಹೊಟ್ಟೆ ಮೇಲೆ ಒಂದು ಗೆರೆ ಬರುತ್ತೆ. ಅದನ್ನು ಕೂಡ ನಿಮ್ಗೆ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ, ಈ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ. ಹೊಟ್ಟೆ ಮೇಲೆ ಒಂದು ಕಪ್ಪುಗೆ ಒಂದು ಲೈನ್ ಬಂದಿರುತ್ತೆ, ಅದು ಕೂಡ ಬೇಬಿ ಬಾಯ್ ಅಂತ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ನನಗೂ ಕೂಡ ನನ್ನ ಪ್ರೆಗ್ನೆನ್ಸಿಲಿ ನನ್ನ ಹೊಟ್ಟೆ ಮೇಲೂ ಆ ತರ ಒಂದು ಲೈಟ್ ಆಗಿ ಕಪ್ಪು ಗೆರೆ ಬಂದಿತ್ತು. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಬೇಬಿ ಬಾಯ್ ಏನಾದ್ರೂ ಇದ್ರೆ ನಿಮ್ಗೆ ಯೂರಿನ್ ಕಲರ್ ಆಲ್ಮೋಸ್ಟ್ ಡಾರ್ಕ್ ಇರುತ್ತೆ. ನಿಮ್ಮ ಯೂರಿನ್ ಎಲ್ಲೋ, ಡಾರ್ಕ್ ಎಲ್ಲೋ ಅಥವಾ ಡಾರ್ಕ್ ಅಥವಾ ಲೈಟ್ ಆರೆಂಜು ಈ ತರನೇ ಯೂರಿನ್ ಕಲರ್ ಇರುತ್ತೆ. ನನಗೂ ಕೂಡ ಇದು ನಿಜ ಅನಿಸ್ತು. ಯಾಕಂದ್ರೆ ನನ್ನ ಪ್ರೆಗ್ನೆನ್ಸಿಲೂ ನಾನು 5 ಮಂತ್ಸ್ ದಾಟಿದ ತಕ್ಷಣನೇ ನನಗೆ ನಾ ಯೂರಿನ್ ಕಲರ್ ಫುಲ್ಲು ಚೇಂಜ್ ಆಗಿತ್ತು. ಯೂರಿನ್ ತುಂಬಾನೇ ಡಾರ್ಕ್ ಕಲರ್ ಅಲ್ಲಿ ಇತ್ತು. ಸೊ ಇದ್ರ ಮುಖಾಂತರನೂ ನೀವು ತಿಳ್ಕೋಬಹುದು, ಯೂರಿನ್ ಕಲರ್ ತುಂಬಾ ಡಾರ್ಕ್ ಕಲರ್ ಇದ್ರೆ ಅದು ಬೇಬಿ ಬಾಯ್, ಲೈಟ್ ಮಾಮೂಲಿ ಕಲರ್ ಇದ್ರೆ ಅದು ಬೇಬಿ ಗರ್ಲ್ ಅಂತ ಇದನ್ನು ಕೂಡ ನಿಜಾನೇ ಅನ್ಸುತ್ತೆ. ನನಗೂ ಇದು ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ ಫ್ರೆಂಡ್ಸ್.
ಹಾಗೆ ಲಾಸ್ಟ್ ಪಾಯಿಂಟ್ ಹೇಳೋದಾದ್ರೆ, ನಿಮ್ಗೆ ಬೇಬಿ ಬಾಯ್ ಏನಾದ್ರು ಇದ್ರೆ ನಿಮ್ಮ ರೈಟ್ ಸೈಡ್ ಬ್ರೆಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ, ಲೆಫ್ಟ್ ಸೈಡ್ಗಿಂತ ರೈಟ್ ಸೈಡ್ ಇನ್ಕ್ರೀಸ್ ಆಗಿರುತ್ತೆ. ಇದು ಕೂಡ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಜ ಆಗಿತ್ತು. ನನಗೆ ಲೆಫ್ಟ್ ಸೈಡ್ಗಿಂತ ಲೆಫ್ಟ್ ಸೈಡ್ ಬ್ರೆಸ್ಟ್ ಸ್ವಲ್ಪ ದಪ್ಪ ತರ ಕಾಣಿಸ್ತಿತ್ತು, ಇದು ಕೂಡ ನಿಜ ಅಂತಾನೆ ಅನ್ಬೋದು. ಇದರಿಂದನೂ ಕೂಡ ನೀವು ಬೇಬಿ ಬಾಯ್ ಆ ಗರ್ಲ್ ಅಂತ ತಿಳ್ಕೊಬಹುದು. ಇನ್ನು ಹಲವಾರು ಪಾಯಿಂಟ್ಸ್ ಗಳಿಂದ ಬೇಬಿ ಬಾಯ್ ಆ ಗರ್ಲ್ ಅಂತೆಲ್ಲ ತಿಳ್ಕೊತಾರೆ, ಆದ್ರೆ ನಾನು ತುಂಬಾ ಮೇನ್ ಆಗಿರೋದು ಒಂದು 10 ಪಾಯಿಂಟ್ಸ್ ಹೇಳಿದೀನಿ ಅನ್ಕೋತೀನಿ. ತುಂಬಾ ಮೇನ್ ಆಗಿರೋ ಪಾಯಿಂಟ್ಸ್ ಗಳನ್ನ ತಗೊಂಡು ಆಲ್ಮೋಸ್ಟ್ ಒಂದು 80% ವರೆಗೂ ನಿಜ ಆಗುವಂತ ಪಾಯಿಂಟ್ಸ್ ಗಳನ್ನ ತಗೊಂಡು ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ಅದು ನಿಜ ಆಗಿದೆಯಾ. ಈಗ ನಾನೇ ನಿಮ್ಗೆ ಹೇಳ್ದಂಗೆ ಒಂದು ಎರಡು ಪಾಯಿಂಟ್ಸ್ ಅಷ್ಟೇ ಮಿಸ್ ಆಗಿದೆ ನನ್ನ ಒಂದು ಜರ್ನಿಯಲ್ಲಿ, ಇನ್ನು ಮಿಕ್ಕಿರೋದ್ ಪಾಯಿಂಟ್ಸ್ ಎಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಜಾನೇ ಆಗಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ 90% ಅಷ್ಟು ಕರೆಕ್ಟ್ ಆಗಿರುವ ಪಾಯಿಂಟ್ಸ್ ಗಳನ್ನೇ ತಗೊಂಡು ಮೇನ್ ಆಗಿರೋ ಪಾಯಿಂಟ್ಸ್ ಗಳನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ಪಾಯಿಂಟ್ಸ್ ಗಳೆಲ್ಲ ನೀವು ಖಂಡಿತವಾಗಿಯೂ ಬಾಯ್ ಆ ಗರ್ಲ್ ಅಂತ ನೀವು ತಿಳ್ಕೊಬಹುದು. ಇದಕ್ಕೂ ಇನ್ನ ಹೆಚ್ಚಿಗೆ ಹೇಳ್ಬೇಕಂದ್ರೆ ಅವರವರ ದೇಹದ ಒಂದು ರಚನೆ ಬೇರೆ ಬೇರೆ ತರ ಇರುತ್ತೆ. ಇದೆಲ್ಲಾನು ಹೇಳಿನೂ ಒಂದೊಂದ್ಸತಿ ಉಲ್ಟಾ ಆಗುವಂತಹ ಕೇಸಸ್ಸು ಇರುತ್ತೆ. ಸೊ ಇದೆಲ್ಲ ಮೇನ್ ಅಲ್ಲ, ಅವರವರ ದೇಹಕ್ಕೆ ಅನುಗುಣವಾಗಿ ಅವ್ರವ್ರಿಗೆ ಕೆಲವೊಂದು ಲಕ್ಷಣಗಳಿರುತ್ತೆ. ಈಗ ನನಗಿದ್ದ ಲಕ್ಷಣನೇ ಇನ್ನೊಬ್ರಿಗೆ ಇರಬೇಕು ಅಂತಲ್ಲ, ಆಲ್ಮೋಸ್ಟ್ ಇರುತ್ತೆ. ಆದರೆ ಒಬ್ಬೊಬ್ರಿಗೆ ಇರಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ಅವರ ದೇಹ ಆಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟು ಫ್ರೆಂಡ್ಸ್, ಗಂಡ ಮಗುನ ಹೆಣ್ಣ ಮಗುನ ಅಂತ ತಿಳ್ಕೊಳಕ್ಕೆ ಇಷ್ಟೆಲ್ಲ ಇದೆ. ನಾನು ಕೂಡ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ ಹೇಳ್ತಾ, ನಿಮಗೂ ಸಹ ಈ ಕುತೂಹಲ ಇದ್ದೇ ಇರುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅದೇ ಒಂದು ಟೈಮು, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನೆಲ್ಲ ಎಂಜಾಯ್ ಮಾಡೋದೇ ಒಂದು ಟೈಮು. ನಾನು ಕೂಡ ಇದನ್ನೆಲ್ಲ ಮಾಡಿ ಆ ಲೈಫ್ನ ತುಂಬಾ ಆ ಒಂದು ಟೈಮ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತ ನಿಜಕ್ಕೂ ಖುಷಿ ಆಗುತ್ತೆ ಇವಾಗ ನೆನೆಸ್ಕೊಂಡ್ರೆ. ನೀವು ಕೂಡ ಅದೇ ಥರನೇ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಕೊನೆಯದಾಗಿ ಹೇಳಬೇಕಂದ್ರೆ, ಯಾವುದೇ ಮಗು ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಎರಡೂ ನಮ್ಮ ಮಕ್ಕಳೇ, ನಮ್ಮ ಜವಾಬ್ದಾರಿನೇ ಅದು. ಆದ್ರೂ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ಲ, ಅದರಲ್ಲೂ ಫಸ್ಟ್ನೇ ಮಗುಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಗು ಆಗುತ್ತೆ ಅಂತ. ಆ ಒಂದು ಕ್ಯೂರಿಯಾಸಿಟಿ ಪ್ರೆಗ್ನೆಂಟ್ ಲೇಡಿಗಳಿಗೆ ಅದೇ ಒಂದು ಖುಷಿ ಅಲ್ವಾ. ಅವ್ರಿಗೆ ಒಂದು ಖುಷಿ ಸಂಭ್ರಮ ಆಗಲಿ, ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್, ಬೈ ಫ್ರೆಂಡ್ಸ್.